ಹೊರಗಡೆ ಹೋಗಬೇಕಾದ್ರೆ ಏನಾದರೂ ಆಶಾ ಕಾರ್ಯಕರ್ತೆ ಬಂದ್ಲು ಅಂದ್ರೆ ಏನೋ ಒಂದ ತರ ಅವರಿಗೆ ಉಯ್ಯೊಳಬ್ಳು ಬಂದ್ಬಿಟ್ಲು ಏನು ಕೊಡಲ್ಲ ಎರಡು ಮಾತ್ರೆ ಕೊಡ್ತಾಳೆ ಕೊಟ್ಬಿಟ್ಟು ಹೋಯ್ತಾಳೆ ಅನ್ನೋ ರೀತಿ ಇತ್ತು ಅವಾಗ ಈ ಕಂದರೋಷ ಆಗಿದೆ ಕೋವಿಡ್ ಬಂದು ಅವಕ್ಕೂ ಇವಕ್ಕೂ ಬಹಳ ವ್ಯತ್ಯಾಸ ಆಗಿದೆ ಈ ಜನಗಳು ಮಾತು ಕೇಳೋ ಲೆವೆಲ್ಗೆ ಬಂದವರೆ ಅದೇ ನಮಗೆ ಖುಷಿ ಆಯ್ತು ಈ ಗ್ರಾಮ ಸಂಸ್ಥೆಯವರು ಬಂದಾಗ ನಮಗೆ 100 ಬಲ ಬಂದಂಗಾಗಿದೆ ಯಾವುದೋ ರಾಜ್ಯದಲ್ಲಿ ನಮ್ಮ ನಮ್ಮಂತ ಆಶಾ ಕಾರ್ಯಕರ್ತೆ ಮೇಲೆ ಹಲ್ಲೆ ಮಾಡ್ತಾರೆ ಎಲ್ಲ ನಾವು ಮನಸ್ಸಿಗೆ ತಗೊಳ್ಳದೆ ನಮ್ಮಲ್ಲಿ ಏನಿರೋದು ನಾವು ಆರೋಗ್ಯ ಮಾಹಿತಿ ಕೊಡಬೇಕು ಅವರು ಏರಿ ಏನೇ ಅಪವಾದ ಮಾಡ್ಲಿ ಏನೇ ಮಾಡಿದ್ರು ನಾವು ಅವರ ಮನೆ ಮನೆಗೆ ಹೋಗಿ ಅವರ ಮಕ್ಕಳು ತರ ಅವರ ಮಕ್ಕಳು ತರ ತಾಯಿ ತರ ಅವರ ಸೇವೆಗಳನ್ನು ನಾವು ಮಾಡ್ತಾನೆ ಇರ್ತೀವಿ ಮಾಡ್ತಾ ಇದೀವಿ ನಮಗೂ ಒಂದು ಫ್ಯಾಮಿಲಿ ಐತೆ ನಮಗೂ ಮಕ್ಕಳು ಐತೆ ನಮಗೂ ವಯಸ್ಸಾಗಿರೋ ತಂದೆ ತಾಯಿ ಅತ್ತೆ ಮಾವ ಎಲ್ಲ ಇದ್ದಾರೆ ಆದರೂ ಅವರದೆಲ್ಲ ನಾವು ಬದಿಗಿಟ್ಟು ನಮ್ಮ ಗ್ರಾಮ ಅಂದರೆ ನಮ್ಮ ಫ್ಯಾಮಿಲಿ ತರನೇ ಅಂದ್ಬಿಟ್ಟು ಅವ್ರ ಮನೆ ಮನೆಗೆ ಹೋಗಿ ನಮ್ಗೆ ಎಷ್ಟೇ ಕಷ್ಟ ಆದರೂ ನಾವು ಜ್ವರ ಹುಷಾರು ನಮಗೇನೇ ತೊಂದರೆ ಆದರೂ ಅವ್ರು ಚೆನ್ನಾಗಿರಲಿ ಅಂತ ಪ್ರತಿಯೊಂದು ಮನೆ ಮನೆಗೂ ಹೋಗಿ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಸರ್ ಜನಸಂಖ್ಯೆ ಬಂದು 1876 ಜನಸಂಖ್ಯೆ ಇದೆ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ದಿನನೂ ಯಾವುದೇ ರೀತಿ ಆದರೂ ಆರೋಗ್ಯದ ಬಗ್ಗೆ ಮಾಹಿತಿನ ಮನ್ ಮನೆಗೆ ಹೋಗಿ ತಲುಪಿಸ್ತಾ ಇದ್ದೀವಿ ಯಾವುದೇ ರೀತಿ ಯಾವುದೇ ರೀತಿ ಕೋವಿಡ್ ಬಗ್ಗೆನೇ ಆಗಲಿ ಟಿ ವಿ ಪೇಷೆಂಟ್ ಆಗಲಿ ಗರ್ಭಿಣಿ ಇರಲಿ ಬಾಣಂತಿ ಇರಲಿ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ವಿಷಯನ ಆ ತಕ್ಷಣವೇ ತಗೊಂಡೋಗಿ ಎಲ್ಲ ಪ್ರತಿಯೊಂದು ಮನೆಗೂ ವಿಷಯ ತಿಳಿಸ್ತೀವಿ ಬಂದು ಮನೇಲಿದ್ದೆ ಅವಾಗ ಒಂದು ಕಾಲ್ ಬಂತು ಬಂದ್ಬಿಟ್ಟು ಅಕ್ಕ ನನಗೆ ಏನೋ ಕೊರೋನಾ ಪಾಸಿಟಿವ್ ಬಂದಿರಬೇಕು ಅಂತ ಅನಿಸ್ತೈತೆ ಕಣಕ್ಕ ಉಸಿರಟ್ಟಿಗೆ ತುಂಬಾ ತೊಂದರೆ ಆಯ್ತೈತೆ ನಾನು ಇರಲ್ಲ ಅಕ್ಕ ನಾನು ಏನಾದರೂ ಮಾಡ್ಕೊಂಡು ಸೂಸೈಡ್ ಮಾಡ್ಕೊತೀನಿ ಅಕ್ಕ ನನ್ನ ಹತ್ರ ಮಾತ್ರೆ ಎಲ್ಲ ಇದೆ ನಾನು ಇದೆಲ್ಲ ತಗೊಂಡು ಸೂಸೈಡ್ ಮಾಡ್ಕೊತೀನಿ ಅಂತ ಅಂದರು ಹಂಗಂತ ಅಂದಮೇಲೆ ಇಮ್ಮಿಡಿಯೇಟಾಗಿ ಅವ್ರ ಮನೆ ಹತ್ರ ಹೋದೆ ಏನಕ್ಕೆ ಅದೆಲ್ಲ ದೊಡ್ಡದೇನು ಕಾಯಿಲೆ ಅಲ್ಲ ನೀವು ಯಾಕೆ ಸೂಸೈಡ್ ಮಾಡ್ಕೊತೀರಾ ಹಂಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಟೆಸ್ಟ್ ಮಾಡಿಸ್ತೀವಿ ನಾವು ನಿಮ್ಮ ಜೊತೇಲಿ ಇರ್ತೀವಿ ಯಾವುದೇ ವಿಷಯದಲ್ಲಾದ್ರೂ ನೀವು ನೆಗ್ಲೆಕ್ಟ್ ಯಾವುದೇನು ಪಾಸಿಟಿವ್ ಆಗಿ ಟಿಂಕ್ ಮಾಡಬೇಕು ನೆಗೆಟಿವ್ ಆಗಿ ಯಾವುದನ್ನು ಟಿಂಕ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಮನೆ ಹೋಗಿ ಎಲ್ಲ ಪ್ರತಿಯೊಂದು ಧೈರ್ಯ ಕೊಟ್ವಿ ಅವ್ರಿಗೆ ಧೈರ್ಯ ಕೊಟ್ಟು ಆಗ ಟೆಸ್ಟ್ ಮಾಡಿಸೋ ಕಳಿಸ್ತೋ ಕಳಿಸಿದಾಗ ಅವ್ರಿಗೆ ನೆಗೆಟಿವ್ ಬಂತಂತೆ ಆಗ ಅವರೇನೇ ಅಕ್ಕ ನನ್ನ ಕೈಯಾರೆ ನನ್ನ ಜೀವನ ನಾನು ಕಳ್ಕೊಬಿಡ್ತಿದ್ದೆ ಕಣಕ್ಕ ಅಂತ ಹೇಳಿದ್ರು ಅವ್ರಿಗೆ ಅವೇ ಕೊಡೋದೇ ಆಗಲಿ ಆಮೇಲೆ ಬಿಸಿನೀರು ಶಾಖ ತಗೊಳ್ಳೋದು ಪ್ರತಿಯೊಂದು ಹೇಳ್ಕೊಟ್ಟೋ ಹೋಗಿ ಒಂದು 4 ದಿನ ಮಾಡಿಬಿಟ್ಟು ಇದಕ್ಕೆ ಟೆಸ್ಟ್ ಕಳಿಸಿದಾಗ ಅವ್ರಿಗೆ ನೆಗೆಟಿವ್ ಬಂತು ಬಂದಾಗ ಖುಷಿ ಪಟ್ಟರು ಅವರು ಜ್ವರ ಬಂದಾಗ ನಮಗೆ ಏನು ಇದು ಮಾಡೋಕ್ಕೂ ನಮ್ಗೆ ಏನು ಕೊಟ್ಟಿರಲಿಲ್ಲ ಈಗ ಆಶಾ ಕಿಟ್ ಅಂತ ಕೊಟ್ಟಿಯವರೆ ಅದರಲ್ಲಿ ಆಕ್ಸಿಮೀಟ್ರ್ ಆಗಲಿ ಥರ್ಮಸ್ಕ್ಯಾನ್ ಆಗಲಿ ಮತ್ತು ಥರ್ಮಾಮೀಟ್ರ್ ಆಗಲಿ ಆಮೇಲೆ ಗ್ಲೌಸು ಫೇಸ್ ಶೀಲ್ಡು ಆಮೇಲೆ ಸ್ಯಾನಿಟೈಸರು ನಮಗೆ ಬಿಸಿನೀರು ನಮ್ಮ ಆರೋಗ್ಯ ಸುಧಾರಿಸೋಕ್ಕೂ ಒಂದು ಪ್ಲಾಸ್ ಕೊಟ್ಟಿದ್ದಾರೆ ಸರ್ ಒಂದು ಅದು ತುಂಬ ಖುಷಿ ಆಯ್ತದೆ ನಮಗೆ ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡೋಕ್ಕೂ ನಮಗೆ ಖುಷಿ ಆಯ್ತದೆ
मने मने हीग ज्वर इरोवरिगे थर्मामीटरिंद चेक मार्ती जास्ती एनार बंतु अंद्रे जयपुर हास्पिटल कळिस्ता आक्सिमीटरली अवर पल्स चेक मार्ती 94 कड़मे इत्तु अंद्रे अवरन्न बेगने आस्पत्रेगे रेफर मार्ता इदीवि। ನಾನು ಮಾವಿನಹಳ್ಳಿಗೆ ಆಶಾ ವರ್ಕರು ನಮ್ಮ ಊರಲ್ಲಿ ಕೋವಿಡ್ ಸಮಸ್ಯೆ ಅಂದ್ರೆ ಕೊರೋನಾ ಬಗ್ಗೆ ಅಂದ್ರೆ ಏನು ಅನ್ನೋದೇ ಗೊತ್ತಿರಲಿಲ್ಲ ನಮಗೆ ಹೇಳ್ಕೊಡಕ್ಕೂ ಗೊತ್ತಿರಲಿಲ್ಲ ಡಾಕ್ಟರ್ ಅಂತ ಕೇಳಿ ನಾವು ವಿಷಯ ಮುಟ್ಸಾಗಂಟಣ್ಣ ಅಲ್ಲಿಗೆ ಗ್ರಾಮ ಸಂಸ್ಥೆರ್ ಬಂದು ಕೋವಿಡ್ ಆಗಿರೋರನ್ನ ಇಂತ ಕಡೆ ಕಳಿಸಬೇಕು ನೀವು ಕಳಿಸಬಹುದು ಇಂತವರಿಗೆ ಕಿಟ್ ಇದೆ ನಮ್ಮಲ್ಲಿ ಕಿಟ್ ದೊರಕುತ್ತೆ ಮಾಸ್ಕ್ ದೊರಕುತ್ತೆ ನಿಮಗೆ ಏನು ಹೆಲ್ಪ್ ಬೇಕು ನಮಗೆ ಕೇಳಿ ಅಂದಾಗ ನಾವು ಅವರ ಮೂಲಕನೇ ಎಲ್ಲಾನು ಕೇಳಿ ವಿಷಯ ತಿಳ್ಕೊಂಡು ಅವರ ಮೂಲಕನೇ ನಾವು ಇದಕ್ಕೆ ಮಂಟಗಳಿ ಕೋವಿಡ್ ಸೆಂಟರ್ಗೆ ಕಳಿಸ್ತಾ ಇದ್ವು ಅವರು ಬಂದು ಹೇಳಷ್ಟು ಹೇಳಿ ಎಲ್ಲ ಮಾಡಿ ಹೋಗಲ್ಲ ಅಂತಂದವರನ್ನು ಬಲವಂತ ಮಾಡಿ ಕಳಿಸ್ತರು ಆಗ ಅವರು ಸರಿ ಅನ್ಬಿಟ್ಟು ಅಂದ ಬಲವಂತ ಮಾಡಿ ಕಳಿಸ್ತಿದ್ಕು ಈಗ ಒಬ್ಬರಲ್ಲಿ ಯಾರಿಗೂ ಕೋವಿಡ್ ಅಂತ ಬಂದಿಲ್ಲ ಇನ್ನ ಈಗ ಫಸ್ಟ್ ನಮ್ಮ ಗ್ರಾಮಸ್ಥರು ಆಮೇಲೆ ನಮ್ಮ ಊರಲ್ಲಿ ಮೆಂಬರ್ ಆಮೇಲೆ ಈ ಗ್ರಾಮ ಸಂಸ್ಥೆಯ ಪ್ರತಿಯೊಬ್ಬರಿಗೂ ನಾನು ನನ್ನ ಹೃತ್ಪೂರ್ವಕ ವಂದನೆಗಳನ್ನ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ಗ್ರಾಮ ನಮ್ಮ ಕಾಳಜಿ।